ಇವತ್ತು ನಾವು ಚಿಲ್ಲಿ ಗಾರ್ಲಿಕ್ ಘೀ ರೈಸ್ ಅದರ ಜೊತೆಗೇ ಶ್ಯಾಲೆಟ್ ಕರಿ ಅಂದರೆ ಸಾಂಬಾರ್ ಈರುಳ್ಳಿ ಹಾಕಿ ಮಾಡಿರುವಂಥ ಸಾರನ್ನು ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಮಿಕ್ಸಿ ಜಾರಿಗೆ 20-25 ಬೆಳ್ಳುಳ್ಳಿ ಎಸಳುಗಳು ಜೊತೆಗೆ 2 ಹಸಿಮೆಣಸಿನಕಾಯಿನ ಹಾಕಿ ನೀರು ಹಾಕದೆ ತರಿತರಿಯಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರಿಗೆ 2 ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ. ತುಪ್ಪ ಸರಿಯಾಗಿ ಬಿಸಿ ಆದ ಮೇಲೆ ಇದಕ್ಕೆ 1 ಚಮಚ ಜೀರಿಗೆ, 1 ಇಂಚು ಗಾತ್ರದ ಚಕ್ಕೆ, 4 ಲವಂಗ, 2 ಪಲಾವ್ ಎಲೆ, ಹಾಗೆಯೇ 1 ಚಕ್ರ ಮೊಗ್ಗು, 2 ಏಲಕ್ಕಿನ ಹಾಕಿ ಚೆನ್ನಾಗಿ ಇವುಗಳೆಲ್ಲ ಪರಿಮಳ ಬಿಡೋ ತನಕ ಹುರ್ಕೊಳ್ಬೇಕು. 2 ಈರುಳ್ಳಿಯನ್ನು ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ. ಮತ್ತೆ ಪುನಃ ಚೆನ್ನಾಗಿ ಇದು ಮೆತ್ತಗಾಗೋ ತನಕ ಹುರ್ಕೊಳ್ಬೇಕು. ತುಪ್ಪದಲ್ಲಿ ಹೀಗೆ ಹುರಿಯೋದ್ರಿಂದ ಒಳ್ಳೆಯ ಫ್ಲೇವರ್ ಬರ್ತದೆ. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು. 1-2 ನಿಮಿಷ ಹುರಿದಾದ ಮೇಲೆ ಇದಕ್ಕೆ ಮಾಡಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ಮತ್ತೆ ಪುನಃ 1-2 ನಿಮಿಷ ಹುರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈಗಾಗಲೇ 1 ಕಪ್ ಬಾಸ್ಮತಿ ಅಕ್ಕಿಯನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ನೀರು ಬಸಿದು ಹಾಕಿದ್ದೇನೆ. 1/4 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಅಕ್ಕಿ ಹಾಕಿದ ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ತುಂಡಾಗಬಾರ್ದು, ಹಾಗಾಗಿ ಮುರಿಬಾರ್ದು. 1/2 ಕಪ್ ಆಗುವಷ್ಟು ನೀರು ಹಾಕಿದರೆ ಸಾಕು, ಯಾಕೆಂದರೆ ನಾವು ಉಪಯೋಗಿಸ್ತಾ ಇರೋದು ಬಾಸ್ಮತಿ ಅಕ್ಕಿ. ಬೇಗ ಬೇಯುತ್ತದೆ, ಕಡಿಮೆ ನೀರಿನಲ್ಲಿ ಬೇಯುತ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ತುಂಬ ವಿಗ್ರಸ್ಸಾಗಿ ಮಾಡಬಾರ್ದು, ಮೆಲ್ಲಗೆ ಮಾಡಬೇಕು. ಅಕ್ಕಿ ತುಂಡಾಗಬಾರ್ದು. ಹಾಗಾಗಿ ಕುಕ್ಕರ್ ಮುಚ್ಚಳ ಮುಚ್ಚಿ ಕೇವಲ 1 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಿ. ನಿಮಗೆ ಅನ್ನ ಉದುರುದ್ರಾಗಿ ಇರಬೇಕು ಅಂತ ಹೇಳಿದರೆ ಕುಕ್ಕರ್ ಪ್ರೆಷರ್ ಇಳಿದ ಮೇಲೆ ಮತ್ತೆ 1-5 ನಿಮಿಷ ಹಾಗೆ ಬಿಟ್ಟುಬಿಡಿ. 1-10 ನಿಮಿಷ ಬಿಟ್ಟು ನಂತರ ನಿಧಾನಕ್ಕೆ ಫೋರ್ಕಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸರಿಯಾಗಿ ತಣಿಯೋ ತನಕ ಮತ್ತೆ ಅದನ್ನು ಮುಗಿಸ್ಲಿಕ್ಕೆ ಹೋಗಬೇಡಿ, ಆಗ ಅದು ಮುದ್ದೆ ಆಗ್ತದೆ. ಕೊನೆಯಲ್ಲಿ 1 ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೆ 15-20 ಗೋಡಂಬಿನ ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಅದನ್ನ ಹುರಿದು ಇದಕ್ಕೆ ಘೀ ರೈಸ್ಗೆ ಹಾಕಬೇಕು. ಮಿಕ್ಸ್ ಮಾಡುವಾಗ ತುಂಬ ಜಂಟಿಲಾಗಿ ಮಾಡಬೇಕು, ಅನ್ನ ಮೆತ್ತಗಾಗಬಾರ್ದು, ಮ್ಯಾಶ್ ಆಗಬಾರ್ದು. ನೋಡಿ, ಉದುರುದ್ರಾಗಿರುವ ಬಾಸ್ಮತಿ ಅಕ್ಕಿಯಿಂದನೇ ಮಾಡಿದರೂ ಕೂಡ ಉದುರುದ್ರಾಗಿ ಬಂದಿದೆ. ಉದುರುದ್ರಾಗಿರುವ ಒಳ್ಳೆ ಫ್ಲೇವರ್ ಇರುವಂಥ ಚಿಲ್ಲಿ ಗಾರ್ಲಿಕ್ ಘೀ ರೈಸ್ ರೆಡಿಯಾಗಿದೆ. ಇದರ ಜೊತೆ ನೀವು ಯಾವುದೇ ಕರಿ ಬಡಿಸ್ಕೊಂಡು ತಿಂದ್ರೂ ಕೂಡ ಚೆನ್ನಾಗಿರ್ತದೆ ರುಚಿ. ಆದರೆ ಇದಕ್ಕೆ ಒಳ್ಳೆಯ ಒಂದು ಹೊಂದಿಕೆ ಆಗುವಂಥ ಇನ್ನೊಂದು ಕರಿ ಇದೆ. ಅದು ನಾನು ಸಾಂಬಾರು ಈರುಳ್ಳಿಯಿಂದ ಮಾಡುವಂಥ ಕರಿ. ಅದನ್ನು ಹೇಗೆ ಮಾಡೋದಂತ ನಾವೀಗ ನೋಡೋಣ. ಸಾಂಬಾರು ಈರುಳ್ಳಿನ ಹೆಚ್ಚಾಗಿ ನಾವು ಸಾಂಬಾರು ಮಾಡಲಿಕ್ಕೆ, ಚಟ್ನಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವೆ. ಇದರಲ್ಲಿ ಒಂದು ಕರಿ ಮಾಡಿ ನೋಡೋಣ, ಶ್ಯಾಲೆಟ್ ಕರಿ. ಅದರ ಜೊತೆ ಇದು ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಒಂದು ಬಾಣಲೆಗೆ 1/3 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಹುರ್ಕೊಂಡಿದ್ದೇನೆ, ಡ್ರೈ ರೋಸ್ಟ್ ಮಾಡಿದ್ದೇನೆ. ನಂತರ ಅದೇ ಬಾಣಲೆಗೆ 1 ಚಮಚ ಬಿಳಿ ಎಳ್ಳು ಹಾಕಿ ಮತ್ತೆ 2 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದಿದ್ದೇನೆ. ಹುರಿದು ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗಾಗಲೇ ಹುರಿದು ಸಿಪ್ಪೆ ತೆಗೆದಿರುವ ಶೇಂಗಾ 2 ಚಮಚ ಶೇಂಗಾ ಬೀಜ ಹಾಕಿದ್ದೇನೆ. 1/2 ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, 1/2 ಚಮಚ ಗರಂ ಮಸಾಲೆ ಪುಡಿ, 1/2 ಚಮಚ ಅರಶಿನ ಪುಡಿ, 1/2 ಚಮಚ ಆಮ್ಚೂರ್ ಪುಡಿ, 1 ಚಮಚ ಕಾಶ್ಮೀರಿ ಚಿಲ್ಲಿ ಪುಡಿ, ಬಣ್ಣ ಚೆನ್ನಾಗಿ ಬರಲಿ ಅಂಥೇಳಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ಪೇಸ್ಟ್ನ ಈ ರೀತಿ ತಯಾರು ಮಾಡಿ ಇಟ್ಕೊಳ್ಬೇಕು. ಮಸಾಲೆ ರೆಡಿಯಾಯಿತು. ಈಗ ಈರುಳ್ಳಿನ ಹುರಿಲಿಕ್ಕೆ ಈ ಕರಿಯಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗ್ತದೆ. 1/4 ಕಪ್ ಎಣ್ಣೆ ಹಾಕಿ 1 ಕಪ್ ಆಗುವಷ್ಟು ಈ ಬೇಬಿ ಆನಿಯನ್ ಅಂತ ಹೇಳ್ತೇವಲ್ಲ ಸಾಂಬಾರು ಈರುಳ್ಳಿ ಅಥವಾ ಶ್ಯಾಲೆಟ್, ಅದನ್ನು ಹಾಕಿ 3-4 ನಿಮಿಷ ಮೊದಲು ಹೀಗೆ ಸೌಟಲ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಮೆತ್ತಗಾಗ್ತಾ ಹೋಗ್ತದೆ ಹೀಗೆ ಎಣ್ಣೆಯಲ್ಲಿ ಹುರಿಯುವಾಗ. ಹುರಿದು ನಂತರ ಇದನ್ನು ಎಣ್ಣೆಯಿಂದ ತೆಗಿಬೇಕು. ಈ ಉಳಿದ ಎಣ್ಣೆಗೇ 1/2 ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ 6-7 ಕರಿಬೇವಿನ ಎಲೆ, 1 ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ನಂತರ 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಇದು ಸಾಂಬಾರು ಈರುಳ್ಳಿ ಅಲ್ಲ, ನಾರ್ಮಲ್ ನಾವು ಈರುಳ್ಳಿ ಉಪಯೋಗಿಸ್ತೇವಲ್ಲ ಅದು. 2 ಟೊಮ್ಯಾಟೊ ಹಾಕಿದ್ದೇನೆ, ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿಬೇಕು ಇದನ್ನು, ಈರುಳ್ಳಿ ಮತ್ತು ಟೊಮ್ಯಾಟೋನ. ಹಾಗೆಯೇ 1/4 ಚಮಚ ಉಪ್ಪು ಹಾಕ್ಕೊಂಡು ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಬೇಗ ಬೇಯುತ್ತದೆ ಉಪ್ಪು ಹಾಕಿದ್ಮೇಲೆ. ಮುಚ್ಚಳನ ಮುಚ್ಚಿ 1-4 ನಿಮಿಷ ಮಧ್ಯಮ ಉರಿಯಲ್ಲಿ ಅಥವಾ ಅದು ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿ ಮಿಶ್ರಣ. ಇದು ಮೆತ್ತಗಾಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ತಾ ಇದ್ದೇನೆ, ನೀರು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ದೊಡ್ಡ ಚಮಚ ಬೆಲ್ಲ ಹಾಕಿದ್ದೇನೆ. ಟೊಮ್ಯಾಟೊ ಹುಳಿ ಇರ್ತದೆ, ಅಲ್ಲದೆ ಇಲ್ಲಿ ನಾನು ಹುಣಸೆ ಹಣ್ಣು ಉಪಯೋಗಿಸ್ತಾ ಇಲ್ಲ, ಕೊನೆಯಲ್ಲಿ ಲಿಂಬೆ ರಸ ಉಪಯೋಗಿಸ್ತಾ ಇದ್ದೇನೆ. ನೀವು ಬೇಕಿದ್ರೆ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬೋದು. ಗ್ರೇವಿನ 1-6 ನಿಮಿಷ ಮಧ್ಯಮ ಉರಿಯಲ್ಲಿ ನೀವು
ಕುದಿಸ್ಕೊಳ್ಬೇಕು ಚೆನ್ನಾಗಿ. ನಿಮ್ಮ ಪ್ರಿಫರೆನ್ಸಿಗೆ ತಕ್ಕ ಹಾಗೆ ಗ್ರೇವಿನ ಸ್ವಲ್ಪ ತೆಳ್ಳಗು ಮಾಡ್ಬೋದು, ದಪ್ಪನೂ ಇಡ್ಬೋದು, ಗಟ್ಟಿಯಾಗಿ ಕೂಡ ಇಡ್ಬೋದು. ಕೊನೆಯಲ್ಲಿ ನಾನು ಹುರಿದು ತೆಗೆದಿಟ್ಟಂಥ ಶ್ಯಾಲಟ್ಸ್ನ ಹಾಕಿ ಮತ್ತೆ 2 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಿದ್ದೇನೆ ಇದನ್ನ. ನೋಡಿ, ಸಾಂಬಾರು ಈರುಳ್ಳಿ ಅಥವಾ ಶ್ಯಾಲೆಟ್ ಕರಿ ರೆಡಿಯಾಗಿದೆ. ತುಂಬ ರುಚಿಯಾಗಿರ್ತದೆ ಇದು. ಕೊನೆಯಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಹುಣಸೆ ಹಣ್ಣು ನಾನು ಉಪಯೋಗಿಸಿಲ್ಲ, ಲಿಂಬೆ ರಸ ಹಾಕ್ತಾ ಇದ್ದೇನೆ. ಲಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಿಂಬೆ ರಸ ಮತ್ತು ಆಮ್ಚೂರು ಪುಡಿ ಕೂಡ ನಾನು ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಬರೀ ಘೀ ರೈಸ್ಗೆ ಅಂತಲ್ಲ, ಚಪಾತಿ, ಪರಾಟ, ಪೂರಿ, ಅನ್ನ, ಪ್ಲೇನ್ ರೈಸ್ ಎಲ್ಲದ್ರ ಜೊತೆಗೂ ಚೆನ್ನಾಗಿರ್ತದೆ. ಖಂಡಿತ ಮಾಡಿ ನೋಡಿ. ಈ ರುಚಿಯಾದ ರೈಸ್ ಕಾಂಬೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.